ತಿರುವೇಕೆರೆ ಶಾಸಕ ಮಸಾಲ ಜಯರಾಮ್ ಮನೆಯಲ್ಲಿದೆ ಸುಮಾರು ಇಪ್ಪತ್ತಾರು ಲಕ್ಷದ ಹೋರಿ ಈ ಕುರಿತು ನಮ್ಮ ಪ್ರತಿನಿಧಿ ಹೇಮಂತ್ ಜೊತೆ ಹೋರಿ ಸಾಕಾಣಿಕೆ ಕುರಿತು ಅವರು ಮಾತನಾಡಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳಿ ಸಾಮಾನ್ಯವಾಗಿ ಶಾಸಕರು ಅಂತ ಕೂಡಲೇ ಜನರ ಜೊತೆ ಬೆರೆಯೋವಂಥವ್ರು ಜನರ ಕಷ್ಟಗಳನ್ನು ಆಲಿಸುವಂಥವ್ರು ಅನ್ನುವಂಥದ್ದು ಎಲ್ಲ ಕಡೆ ಕೇಳಿರುವಂಥದ್ದು ಆದರೆ ತುರುವೇಕೆರೆಯ ಶಾಸಕರೇನಿದ್ದಾರೆ ಮಸಾಲಾ ಜಯರಾಮ್ ಅವರು ಅವರು ಹಸುಗಳ ಮೇಲಿನ ಪ್ರೀತಿ ಎಷ್ಟಿದೆ ಅಂತಂದರೆ ನಾವಿಲ್ಲಿ ನೋಡ್ಬೋದು ಅವರು ಯಾವ ರೀತಿ ಆರೈಕೆಯನ್ನು ಮಾಡ್ತಿದ್ದಾರೆ ಅಂತ ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ ಇಲ್ಲಿರುವಂಥ ಏನು ಏಕಲವಿದು ಬರೋಬ್ಬರಿ ಇಪ್ಪತ್ತಾರು ಲಕ್ಷ ರೂಪಾಯಿ ಬೆಲೆ ಬಾಳು ಅಂತ ಇರುವಂಥದ್ದು ಬನ್ನಿ ಮಾತನಾಡಿಸ್ತಾ ಹೋಗೋಣ ಮಸಾಲಾ ಜಯರಾಮ್ ಅವ್ರನ್ನ ಈ ಒಂದು ಓರಿಗೆ ಇಪ್ಪತ್ತಾರು ಲಕ್ಷ ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದಾರೆ ಸರ್ ಹೇಗೆ ಹೇಗೆ ಅನ್ನಿಸ್ತಾ ಇದೆ ಇದು ಏಕಲವ್ಯ ಅಂತ ಹೇಳಿ ರಾಜ್ಯದಲ್ಲಿ ದೇಶದಲ್ಲಿ ಹೆಸರು ಮಾಡಿದಂತಹ ಏಕಲವ್ಯ ಇದು ಇನ್ನು ಎರಡಲ್ಲೂ ಅಂದರೆ ತರ್ಟಿ ಟೂ ಮಂತ್ಸ್ ಇದು ಇವತ್ತು ಏಳು ಅಡಿ ಐಟ್ ಇದೆ ಇದು ಏಳು ಅಡಿ ಐಟಿದೆ ಇದು ಒಂದು ಹಳ್ಳಿ ಕಾರ್ತಳಿ ಅದು ನಶಿಸುವ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ತರ್ತಕ್ಕಂಥ ತಳಿ ಹಳ್ಳಿ ಕಾರ್ ತಳಿಯಿಂದ ಹಳ್ಳಿ ಕಾರ್ ನಮ್ಮ ತುರ್ಬೇಕೆ ಫೇಮಸ್ ಹಳ್ಳಿಕಾರ ಜನಾಂಗ ಇರೋದು ಹಳ್ಳಿ ಕಾರ್ ತಳಿ ಸಾಕ್ತೀವಿ ಅಂತ ಆ ಒಂದು ಇದಿದು ಇದು ಒಂದು ತಿಂಗಳಿಗೆ ಏನಿಲ್ಲ ಅಂತಂದ್ರೆ ಸುಮಾರು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಖರ್ಚು ಬರುತ್ತೆ ಹಸು ಒಂದು ಊರಿಗೆ ಸಾಕೋದಕ್ಕೆ ಇದಕ್ಕೆ ಏನು ಕೊಡಬೇಕು ಬೆಣ್ಣೆ ಕೊಡ್ಬೇಕಾಗುತ್ತೆ ಹಾಲು ಕೊಡಬೇಕಾಗುತ್ತೆ ಮತ್ತೆ ಬಾಳೆಹಣ್ಣು ಕೊಡ್ಬೇಕಾಗುತ್ತೆ ಮೊಟ್ಟೆ ಕೊಡ್ಬೇಕಾಯ್ತು ಎಲ್ಲ ಕೊಡಬೇಕಾಗುತ್ತೆ ಇದಕ್ಕೆ ಇದು ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಖರ್ಚು ಬಂದು ಸಾಕಿ ನಾವು ಫ್ರೀ ಆರು ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಹೇಳಿದ್ರೆ ಆ ಅಷ್ಟು ಹಣದ ಅವಶ್ಯಕತೆ ಇದೆಯಾ ಹಸುಗೆ ಏನು ಅಂತ ಸರ್ ಹಸು ಅವಶ್ಯಕತೆ ಸರ್ ಇವತ್ತು ಇವತ್ತು ಅದಕ್ಕೆಲ್ಲ ಅದ್ರ ಬಗ್ಗೆ ಮಾಡ್ರೆ ಗೊತ್ತಿರ್ತದೆ ಅದ್ರ ಬಗ್ಗೆ ಅಷ್ಟು ಗೌರವ ಇಡ್ತದೆ ಸರ್ ಅದೆಲ್ಲ ಇವತ್ತು ಸುಮಾರು ಜನ ಇದಕ್ಕೆ ಒಂದೂವರೆ ಐದು ಲಕ್ಷ ಜನ ಫ್ಯಾನ್ಸ್ ಇದಾರೆ ಇದಕ್ಕೆ ಏಕಲವ್ಯ ಅದು ಐದು ಲಕ್ಷ ಜನ ಫ್ಯಾನ್ಸ್ ಇದ್ದಾರೆ ಸರ್ ಅಕಲವ್ಯ ಅನ್ನುವಂಥದ್ದು ಒಂದು ಟ್ರೆಂಡ್ ಆಗಿದೆ ಟ್ರೆಂಡ್ ಆಗಿದೆ ಇವತ್ತು ನಮ್ದೇ ಏಕಲವ್ಯ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇದೊಂದೇ ಏಕಲವ್ಯ ಇರೋದು ಇದೊಂದಕ್ಕೆ ಹೆಸರಿರ್ತಕ್ಕಂಥ ಓರಿ ಇವತ್ತು ವಿಶೇಷತೆ ಏನು ವಿಶೇಷತೆ ಅಂದ್ರೆ ಇದೊಂಥರ ಈ ಒಂದು ಕಲರ್ ಏನಿದಾರಾ ಈ ತರ ಕಲರ್ ಯಾವುದು ಓರಿಗಳು ಬರೋದಿಲ್ಲ ಈಗ ನೀವು ಕಿಲಾರ ಬೇರೆ ಜಾತಿ ಇರ್ತದೆ ಅಮೃತ್ಮಾಲ ಬೇರೆ ಜಾತಿ ಇರ್ತದೆ ಮತ್ತೆ ಏನು ಮಲ್ನಾಡು ಗಿಡ ನಮ್ಮಲ್ಲಿ ಸಾಕಿದೀವಿ ಅದು ಒಂದು ಓರಿ ಇದೆ ಅದು ಆ ತರ ಬೆಳೆಯವಣಿಗೆ ಅಲ್ಲ ಇದೊಂದೇ ಬೆಳೆಯೋ ತರ ಈ ತರ ಬೆಳೆಯೋದಿದು ಇದಕ್ಕೆ ನಮ್ಮಲ್ಲಿ ಅತಿ ಹೆಚ್ಚು ಇದಕ್ಕೆ ಮಾನ್ಯತೆ ಕೂಡ ಹಳ್ಳಿ ಕರ್ತೀವಿ ಇದಕ್ಕೆ ಸರ ಶಾಸಕರಿಗೆ ಜನರ ಜೊತೇಲಿ ಪ್ರಾಣಿಗಳ ಮೇಲೆ ಪ್ರೀತಿ ಕೂಡ ಹೆಚ್ಚಾಗಿದೆ ಹೌದೌದು ಅದು ನಮ್ಮ ಮಧ್ಯದಲ್ಲ ನಮ್ಮ ತಾತ ನಮ್ಮ ಹತ್ತಾತರ ಸಹಿತ ಓರಿ ಸಾಕ್ತಾಯಿದ್ರು ನಮ್ಮದು ಓರಿ ಹುಂಸ ಓರಿ ಅವತ್ತಿನೂ ಸಾಕ್ತಾಯಿದ್ರು ಕೋಣಗಳು ಸಾಕ್ತಾಯಿದ್ರು ಅದಕ್ಕೋಸ್ಕರ ಅದೇ ಒಂದು ನಾವು ಪಾಲನೆ ಮಾಡ್ಕೊಂಬಂದಿದ್ದೀವಿ ಈಗ ಅದನ್ನ ಸಹಿತ ಅದು ಬಿತ್ತೆಂಬ ಅದು ಬಿತ್ತು ಇದು ಬಿತ್ತನೆ ಓರಿದೆ ಅದೆಲ್ಲ ಗಾಡಿ ಗುಡ್ತೀವಿ ಉಳ್ಮೆ ಮಾಡ್ತೀವಿ ಅದರೊಳಗಡೆ ಅವು ಸಹಿತ ಉಳುಮೆ ಆಗುವಂಥದ್ದು ಮತ್ತು ನೋಡಿ ಇಲ್ಲಿ ಬನ್ನೂರು ತೆಗೀಲಿಕ್ಕೆ ಬಂಡೂರು ಅಂತ ತೆಗೆದು ತೆಗೆದು ತಂದಿದ್ದೀವಿ ಅದು ಒಂದೂವರೆ ಲಕ್ಷ ರೂಪಾಯಿ ಒಂದು ಎರಡು ಕುರಿಮರಿ ಮತ್ತು ಇನ್ನೊಂದು ಬನ್ನೂರು ತಂದೀವಿ ನೋಡಿ ಎಲ್ಲೊಂದಿದೆ ಇದು ಅದು ತಮಗೆ ಅದು ಪರಿಚಯ ಮಾಡಿಕೊಡ್ತೀನಿ ಅದು ಪುಂಗ್ನೂರು ಅಂತೇಳಿ ಅದು ವಿಶೇಷ ಅದು ಅಷ್ಟೇ ಅದು ಹಸು ಅದು ಪುಂಗ್ನೂರು ಆ ಪುಂಗ್ನೂರು ಹಸು ಹಸು ಅದು ಇನ್ನು ಕರು ಅಲ್ಲ ಅದು ಅದು ಸಹಿತ ಏನು ತಿರುಪತಿ ತಿಮ್ಮಪ್ಪನಿಗೆ ಅಭಿಷೇಕಕ್ಕೆ ಹಾಲು ಕರೆಯೋಕ್ಕಂಥ ಅದು ಅದನ್ನೂ ಇದು ಸಾಕಿದ್ದೀವಿ ಎರಡು ತಳಿನ ಅದು ಸುಮಾರು ಒಂದು ಎರಡು ಎರಡು ಸೇರಿ ಐದು ಲಕ್ಷ ರೂಪಾಯಿ ಒಂದು ಎರಡು ಸೇರಿ ಅದು ಏಳು 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 ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಈ ಉಳುಮೆ ಮಾಡ್ತೀವಿ ಇದ್ರೊಳಗಡೆ ಮತ್ತೆ ಇದು ಉಳ್ಮೆ ಮಾಡ್ತೀವಿ ಮೇಯಿಸ್ತೀವಿ ಗಾಡಿ ಹೊಡಿತೀವಿ ಎಲ್ಲ ಮಾಡ್ತಿದ್ರು ಒಳಗಡೆ ಇನ್ನೊಂದು ಆ ಥರ ಅಲ್ಲ ಅವು ಅಷ್ಟೇ ಉಳ್ಮೆ ಮಾಡ್ತೀವಿ ಅವು ಮತ್ತೆ ಸಾಕಕ್ಕೆ ತಂದಿದ್ದೀವಿ ಇದು ಹಸು ಇದು ಇದು ಆ್ಯಕ್ಚುಲಿ ಇದು ಇದು ಪುಣ್ಣೂರು ತಂದಿದ್ದೀವಿ ಇದು ಒಂದಸು ಮೂರುವರೆ ಲಕ್ಷ ಇದು ಇದು ಮೂರುವರೆ ಲಕ್ಷ ರೂಪಾಯಿ ಇದು ಎರಡು ಹಸು ಇದೆ ಇದ್ರ ಯಾಕೆಂದರೆ ಇದು ಸಹಿತ ವಿಶಿಷ್ಟವಾದ ತಳಿ ಇದು ಎಲ್ಲ ಮನೇನ ಸಾಕ್ತಾರೆ ಇದ ಮನೆಯಲ್ಲಿ ದೇವ್ರ ಮನೆ ಪೂಜೆ ಮಾಡ್ತಾರೆ ಡೈಲಿ ಗೋಮಾತಾ ಅಂತ ಪೂಜೆ ಮಾಡ್ತಾರೆ ಅದಕ್ಕೋಸ್ಕರ ಸಾಕಿದೀವಿ ಈಗ ತಿರುಪ್ತಿ ದೇವಾಲಯಕ್ಕೆ ವೆಂಕಟೇಶ್ವರನಿಗೆ ಅಭಿಷೇಕ ಮಾಡ್ಲಿಕ್ಕೆ ಇದೆ ಅಲ್ಲೂ ಪುಣ್ಣನ ವಿಶೇಷತೆ ಪುಣ್ಣೂರ್ ಹಸು ಅಲ್ಲೇ ಅಭಿಷೇಕ ಮಾಡ್ತಾರೆ ಇಷ್ಟು ಶಾಸಕರಾದಂತ ಮಸಾಲೆ ಜೈರಾಮ್ ಅವರ ಹಸುಗಳು ಮತ್ತೆ ಓರಿಗಳ ಮೇಲೆ ಇಟ್ಟಿರುವಂತ ಪ್ರೀತಿ ಹೇಮಂತ್ ಕುಮಾರ್ ಜೆ ಎಸ್ ಪವರ್ ಟಿವಿ ತುಮಕೂರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ